ಭಗವಂತನ ನಾಮ ಸಂಕೀರ್ತನವನ್ನ ಯಾವ ಥರ ಮಾಡಬೇಕು, ಅದ್ರ ಏನು ನಿಯಮ ಹಂಗಂತ ಕೇಳಿದರೆ ನಮಗೆ ಹನುಮಂತ ತೋರಿಸಿಕೊಡ್ತಾನೆ. ಭಗವಂತನ ನಾಮವನ್ನು ಹೇಳಿರ್ಬೇಕಾದರೆ, ಭಗವಂತನ ನಾಮವನ್ನು ಗುಣಗಳನ್ನು ಕೇಳಬೇಕಾದರೆ, ಶ್ರವಣ ಮಾಡಬೇಕಾದರೆ ಹೆಂಗೆ ಇರಬೇಕು ಅಂತಾರೆ. ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷಭಾರಿ ಪರಿಪೂರ್ಣ ಲೋಚನಂ ಮಾರತಿ ನಮದ ರಾಕ್ಷಸಾಂತಕ ಅಂತ ಭಗವಂತ ಹನುಮಂತ ಕಣ್ಣು ತುಂಬಾಗಿ ಆನಂದದಿಂದ ಆ ನೀರನ್ನು ಜುಟ್ಟಿಸುತ್ತಾ ಮೈ ಮರೆದು ಮೈ ನೆನೆದು ಭಗವ ರಾಮಗಾನವನ್ನು ಮಾಡುತ್ತಾ ರಾಮಗಾನವನ್ನು ಕೇಳುತ್ತಾ ಕೊಂಡಾಡ್ತಾ ಇದ್ದಾನಂತೆ. ಜಗನ್ನಾಥಾಸರು ಹೇಳ್ತಾರೆ ಹರಿಹರಿಕಥಾ ಅಣುಹರಿಕಥಾಮೃತ ಸಾರದಲ್ಲಿ ಭಗವಂತ ನಾಮವನ್ನ ಹೆಂಗೆ ಹೇಳಬೇಕು ಅಂತ ಹೇಳೋಣ. ಬಿಗಿದ ಕಂಠದಿಂದೃಗ್ಭಾಷ್ಯಗಳಿಂದಗೆ ಮೊಗೆದಿ ರೋಮಗೆಳೊಗೆದು ನಿಗೆ ಹಂತೋಷದಿ ನೆಗೆ ದಾಡುವ ಮೊಗನಯ್ಯನ ಗುಣ ಪೊಗಳಿ ಹಲವಿದು ಬಾಳುಗತೆ. ಬಿಗಿದ ಕಂಠದಿಂದೃಗ್ಭಾಷ್ಯಗಳಿಂದಗೆ ಮೊಗೆದಿ ರೋಮಗೆಳೊಗೆದು ನಿಗೆ ಸಂತೋಷದಿ ನೆಗೆ ದಾಡುವ ಫಲವಿದು ಬಾಳುವತೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೆ ಫಲವಿದು ಬಾಳುವತೆ. ಬಿಗಿತ ಕಂಠದಿಂದ ಭಗವಂತ ನಾಮ ಹೇಳುವಂತ ಸಮಯದಲ್ಲಿಯ ಭಕ್ತಿಯಿಂದ ಮೈಮರೆದು ಹೇಳಿದಾಗ ಬಾಯಿಲಿ ಶಬ್ದಗಳು ಬರಲಾದಂತೆ ಆಗೋ ಬರೋದಿಲ್ಲ.